ಸರಳ ಯಂತ್ರಗಳನ್ನು ಕಂಡುಹಿಡಿದವರ್ಯಾರು? ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರಾದ ಆದಿಮಾನವರು ಕಂಡುಹಿಡಿದರೆಂದು ಭಾವಿಸಬಹುದು. ಭಾರವಾದ ವಸ್ತುಗಳನ್ನು ಆಚೆ ಈಚೆ ಕೊಂಡೊಯ್ಯಲು ಅಥವಾ ಉರುಳಿಸಲು ಉರುಟಾದ ವಸ್ತುಗಳನ್ನು ಅಥವಾ ಚಕ್ರಗಳನ್ನು ಉಪಯೋಗಿಸಲು ಪ್ರಾರಂಭಿಸಿದರು. ಸನ್ನೆಯಂತಹ ಉಪಕರಣವನ್ನು ಆಕಸ್ಮಿಕವಾಗಿ ಕಂಡುಹಿಡಿದಿರಬಹುದು. ನೋಡಿ, ಈ ಆದಿಮಾನವ ಹೇಗೆ ಸಂಶೋಧನೆಗಳನ್ನು ಮಾಡುತ್ತಿದ್ದಾನೆ. ನೆಸೆಸಿಟಿ ಈಸ್ ದಿ ಮದರ್ ಆಫ್ ಇನ್ವೆನ್ಷನ್, ಎಂದರೆ ಅಗತ್ಯವೇ ಅನ್ವೇಷಣೆಗಳ ತಾಯಿ. ಹೀಗೆ ಮನುಷ್ಯ ಅನೇಕ ಸರಳ ಯಂತ್ರಗಳನ್ನು ಕಂಡುಹಿಡಿದ. ಅತ್ಯಂತ ಉಪಯುಕ್ತವಾದ ಸರಳ ಯಂತ್ರ ಸನ್ನೆಯ ಕೆಲಸವನ್ನು ಮತ್ತು ಅದರಿಂದ ಬರುವ ಯಾಂತ್ರಿಕ ಲಾಭವನ್ನು ನಾವು ಅರಿಯೋಣ. ಒಂದು ಉದ್ದನಾದ ಕೋಲನ್ನು ಮತ್ತು ಸರಿಯಾದ ಆನಿಕೆಯನ್ನು ಕೊಡಿ, ನಾನು ಈ ಭೂಮಿಯನ್ನೇ ಎತ್ತಿಬಿಡುತ್ತೇನೆ ಎಂದು ಆರ್ಕಿಮೆಡಿಸ್ ಹೇಳಿದ. ಈಗ ಸನ್ನೆ ಎಂದರೇನು? ಅವುಗಳಲ್ಲಿ ಎಷ್ಟು ವಿಧಗಳಿವೆ? ಅವುಗಳ ಉಪಯೋಗಗಳೇನು? ಯಾಂತ್ರಿಕ ಲಾಭವನ್ನು ಲೆಕ್ಕ ಹಾಕುವುದು ಹೇಗೆ? ಇಂತಹ ಹತ್ತು ಹಲವು ವಿಷಯಗಳನ್ನು ಅರಿಯೋಣ. ಇದೊಂದು ಸರಳ ಸನ್ನೆಯ ಮಾದರಿ. ಈ ವ್ಯವಸ್ಥೆಯಲ್ಲಿ ಯತ್ನಭುಜ ಮತ್ತು ಭಾರಭುಜಗಳು ಸಮತೋಲನದಲ್ಲಿರುವಂತೆ ಮಾಡಲು ಡೆಡ್ ವೈಟನ್ನು ಭಾರಭುಜಕ್ಕೆ ಅಳವಡಿಸಲಾಗಿದೆ. ಇದು ಭಾರಭುಜ, ಆನಿಕೆ ಮತ್ತು ಯತ್ನಭುಜ, ಇವು ಸನ್ನೆಯಲ್ಲಿ ಕೆಲಸ ಮಾಡುವ ಭಾಗಗಳು. ಭಾರಭುಜದ ಉದ್ದವು ಚಿಕ್ಕದಾಗಿದೆಯಲ್ಲ, ಏಕೆ? ಹಾಗೆಯೇ ನೋಡಿ, ಈ ಯತ್ನಭುಜವು 66 ಸೆಂಟಿಮೀಟರ್ ಉದ್ದವಾಗಿದೆ. ಪರೀಕ್ಷೆ ಮಾಡೋಣ. ಈಗ 500 ಗ್ರಾಂ ಭಾರವನ್ನು ಭಾರಭುಜಕ್ಕೆ ಹೀಗೆ ಕಟ್ಟೋಣ. ಈ ಭಾರವನ್ನು ಎತ್ತಲು ಎಷ್ಟು ಯತ್ನವನ್ನು ಹಾಕಬೇಕು? ನೋಡಿ, 200 ಗ್ರಾಂ ತೂಕವನ್ನು ಯತ್ನಭುಜದ ಮೇಲೆ ನಿಧಾನವಾಗಿ ಹಿಂದಕ್ಕೆ ಸರಿಸೋಣ. ಏನಾಶ್ಚರ್ಯ, 200 ಗ್ರಾಂ ತೂಕದಿಂದ 500 ಗ್ರಾಂ ಭಾರವನ್ನು ಎತ್ತಬಹುದಲ್ಲ. ಆದರೆ ಯತ್ನಭುಜದ ಉದ್ದ ಎಷ್ಟಿದೆ ನೋಡಿ, 39 ಸೆಂಟಿಮೀಟರ್ ಉದ್ದ ಇದೆಯಲ್ಲವೇ? ಭಾರಭುಜವು 15 ಸೆಂಟಿಮೀಟರ್ ಉದ್ದವಿದೆಯಾದರೂ ಯತ್ನಭುಜದ ಉದ್ದ 39 ಸೆಂಟಿಮೀಟರ್ ಇರುವುದನ್ನು ಗಮನಿಸಿ. ಈಗ 500 ಗ್ರಾಂ ಭಾರಕ್ಕೆ ಬದಲಾಗಿ 750 ಗ್ರಾಂ ಭಾರವನ್ನು ಕಟ್ಟೋಣ. ಯತ್ನಭುಜದಲ್ಲಿರುವ 200 ಗ್ರಾಂ ಭಾರವನ್ನೇ ಹಿಂದಕ್ಕೆ ಸರಿಸೋಣ. ನೋಡಿ, 58 ಸೆಂಟಿಮೀಟರ್ ಉದ್ದನಾದ ಯತ್ನಭುಜದಲ್ಲಿ 200 ಗ್ರಾಂ ಭಾರ ಕಟ್ಟಿ 750 ಗ್ರಾಂ ತೂಕವನ್ನು ಎತ್ತಬಹುದು. ಕೇವಲ 200 ಗ್ರಾಂ ಯತ್ನಬಲವನ್ನು ಉಪಯೋಗಿಸಿ 500 ಗ್ರಾಂ ಅಥವಾ 750 ಗ್ರಾಂ ಭಾರವನ್ನು ಎತ್ತಲು ಸಾಧ್ಯವಾಯಿತಲ್ಲವೇ? ಆದರೆ ಇದು ಹೇಗೆ ಸಾಧ್ಯ? ಇದಕ್ಕೆ ಯತ್ನಭುಜದ ಉದ್ದ ಹೆಚ್ಚಾಗಿದ್ದೇ ಕಾರಣ. ಹೀಗೆ ಕಡಿಮೆ ತೂಕದಿಂದ ಹೆಚ್ಚಿನ ತೂಕವನ್ನು ಎತ್ತಲು ನಮಗೆ ಸಾಧ್ಯವಾಯಿತು. Thank you.
ನೋಡಿ, ಈ ಚಿಕ್ಕ ಹುಡುಗ ತನ್ನ ತಂದೆಯನ್ನೇ ಮೇಲಕ್ಕೆ ಎತ್ತುತ್ತಿದ್ದಾನೆ. ನೋಡಿ, ಈ ಚಿಕ್ಕ ಹುಡುಗಿಗೆ ಭಾರ ಎತ್ತುವುದು ಕಷ್ಟ. ಆದರೆ ಯತ್ನಭುಜವನ್ನು ಉದ್ದನಾಗಿ ಎಳೆದುಕೊಂಡಾಗ ಎಷ್ಟು ಸುಲಭವಾಗಿ ಎತ್ತುತ್ತಾಳೆ. ಇದು ಹೇಗೆ ಸಾಧ್ಯವಾಯಿತು? ಯತ್ನಭುಜದ ಉದ್ದ ಹೆಚ್ಚಾದಂತೆಲ್ಲ ಭಾರ ಎತ್ತಲು ಕಡಿಮೆ ಬಲವೇ ಸಾಕು. ಇದನ್ನು ಯಾಂತ್ರಿಕ ಲಾಭ ಎಂದು ಕರೆಯುತ್ತೇವೆ. ಯಾಂತ್ರಿಕ ಲಾಭವನ್ನು ನಾವು ಲೆಕ್ಕಾಚಾರ ಹಾಕಬಹುದೇ? ಹೌದು, ಯಾಂತ್ರಿಕ ಲಾಭವನ್ನು ಈ ಸೂತ್ರದನ್ವಯ ಲೆಕ್ಕ ಹಾಕಬಹುದು. ಭಾರ ಇಂಟು ಭಾರಭುಜ ಈಕ್ವಲ್ ಟು ಯತ್ನ ಇಂಟು ಯತ್ನಭುಜ. ನೋಡಿ, ಈ ಭಾರ ಎಷ್ಟು ಗ್ರಾಂ ಇದೆ ಎಂದು ನಮಗೆ ಗೊತ್ತಿಲ್ಲ. 200 ಗ್ರಾಂ ಯತ್ನವನ್ನು ಬಳಸಿ ಇದನ್ನು ಹೀಗೆ ಎತ್ತಬಹುದು. ನಮಗೆ ಭಾರಭುಜದ ಉದ್ದ 15 ಸೆಂಟಿಮೀಟರ್ ಇರುವುದು ತಿಳಿದಿದೆ. ಯತ್ನಭುಜ 44 ಸೆಂಟಿಮೀಟರ್ ಇದೆ. ಯತ್ನವು 200 ಗ್ರಾಂ ತೂಕವಿದೆ. ಈ 4 ಅಂಶಗಳಲ್ಲಿ 3 ಅಂಶಗಳು ನಮಗೆ ತಿಳಿದಿದೆ. 4ನೇ ಅಂಶವನ್ನು, ಎಂದರೆ ವಸ್ತುವಿನ ನಿಜವಾದ ಭಾರವನ್ನು, ನಾವು ಈ ಸಮೀಕರಣದಿಂದ ಕಂಡುಹಿಡಿಯಬಹುದು.